सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यहम। सज्जनर संग हेज्जेनु सविदंते अंत सर्वज्ञ बहळष्टु हिंदे हेळिदाने, याकंद्रे सर्वज्ञन वचन अंत हेळुवंतद्दु सर्वकालिकवादंत सत्य, ಅದರಲ್ಲಿ ಬಹಳಷ್ಟು ವಿಶೇಷವಾದಂತ ಅರ್ಥವಿದೆ, ಅದನ್ನು ತಿಳಿದುಕೊಳ್ಳುವಂತ ಶಕ್ತಿ ನಮಗಿಲ್ಲ. ಅಂತಹ ವಿಶೇಷವಾದಂತ ವಚನಗಳನ್ನು ನಮಗೋಸ್ಕರ ಸರ್ವಜ್ಞ ಬಿಟ್ಟು ಹೋಗಿದ್ದಾನೆ. ಹಾಗಾದರೆ ಸಜ್ಜನರ ಸಂಗ ಹೆಜ್ಜೇನು ಸವಿದಂತೆ ಯಾಕೆ ಹೇಳಿದಾನಂದ್ರೆ, ನಾವು ಯಾರನ್ನಾದರೂ ನಾವು ಸಂಗ ಮಾಡುವುದಾದರೆ, ಯಾರ ಜೊತೆ ನಾವು ಏನಾದರೂ ವ್ಯವಹಾರವನ್ನು ಮಾಡುವುದಿದ್ರೆ, ಯಾರ ಸಂಪರ್ಕವನ್ನು ಹೊಂದುವುದಿದ್ರೆ, ಅಥವಾ ಯಾರ ಜೊತೆಯಲ್ಲಿ ಮಾತನಾಡುವುದಿದ್ರೂ ಕೂಡ, ಆ ವ್ಯಕ್ತಿಯನ್ನು ನಾವು ಮೊದಲು ನಾವು ಪರಿಚಯ ಮಾಡಿಕೊಳ್ಳಬೇಕು. ಆತ ಸಜ್ಜನನೋ ದುರ್ಜನನೋ ಎಂಬುದನ್ನು ನಾವು ಅರಿತುಕೊಂಡು ಮುಂದಕ್ಕೆ ವ್ಯವಹಾರಗಳನ್ನು ಮಾಡಬೇಕು. ಆಗ ಅದು ಹೆಜ್ಜೇನು ಸವಿದಂತೆ ಅದು ನಮಗೆ ವಿಶೇಷವಾದಂಥ ಲಾಭ ಕೊಡ್ತದೆ. ಇಲ್ಲದಿದ್ದರೆ ಅದು ಹೆಜ್ಜೇನು ಕಡಿದಂತೆ ಆಗ್ತದೆ. ಹೆಜ್ಜೇನು ಕಡಿದ್ರೆ ಎಷ್ಟು ನೋವುಂಟು, ಅದೇ ರೀತಿ ಹೆಜ್ಜೇನು ತಿಂತು ಅಂತಾದರೆ ಅಷ್ಟೇ ರುಚಿ ಅಂತೇಳುವಂಥದ್ದುಂಟು. ಆದರೆ ಅದನ್ನು ತಿಳಿದುಕೊಳ್ಳುವಂಥದ್ದು ವಿಶೇಷವಾಗಿ ಆ ಪ್ರಜ್ಞೆ ನಮ್ಮಲ್ಲಿ ಬೇಕು. ಹಾಗಾಗಿ ನಾವು ಯಾರ ಜೊತೆ ಸ್ನೇಹ ಮಾಡುತ್ತೇವೆ, ಎಂತಹ ಜನಗಳ ಜೊತೆ ನಾವು ಬದುಕುತ್ತೇವೆ, ಮತ್ತು ಯಾರ ಜೊತೆ ನಾವು ಸಹವಾಸ ಮಾಡುತ್ತೇವೆ ಎಂಬುದರ ಮೇಲೆ ನಮ್ಮ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ನಿರ್ಮಾಣ ಆಗ್ತದೆ. ಯಾವನೋ ಒಬ್ಬ ಪೋಕರಿ ಪುಂಡನ ಜೊತೆಯಲ್ಲಿ ನಾವು ಜೊತೆಯಲ್ಲಿ ಹೋಗ್ತಾ ಇದ್ದರೆ ನೋಡಿದವರು ಹೇಳ್ತಾರೆ, ಇವನು ಎಂಥ ಮನುಷ್ಯಪ್ಪ ಅಂತ. ಅದೇ ಸಭ್ಯರ ಜೊತೆ ಗೌರವಾನ್ವಿತರ ಜೊತೆ ನಾವು ಹೋಗ್ತಾ ಇದ್ದರೆ ಆಗ ನಮ್ಮ ಗೌರವವು ಅಂತ ಹೆಚ್ಚುತ್ತದೆ. ಹಾಗಾಗಿ ಈ ನಮ್ಮ ಯೋಗ್ಯತೆ ಅಂತೇಳುವಂಥದ್ದು ನಾವು ಯಾರ ಜೊತೆಯಲ್ಲಿ ನಾವು ಇರ್ತೇವೆ, ಯಾರ ಸಹವಾಸ ಮಾಡ್ತೇವೆ ಎಂಬುದರ ಮೇಲೆ ನಿರ್ಧಾರವಾಗಿರ್ತದೆ. ಒಬ್ಬ ಮನುಷ್ಯನ ಯೋಗ್ಯತೆಯನ್ನು ಅವನಿರುವ ಪರಿಸರ ಮತ್ತು ಅವನ ಸ್ನೇಹಿತರನ್ನು ನೋಡಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಈ ಮನುಷ್ಯ ಹೇಗೆ ಅಂತೇಳಿ ನಾವು ಬಹಳಷ್ಟು ವಿಮರ್ಶೆ ಮಾಡಬೇಕು ಅಂತಿಲ್ಲ. ಅವನ ಪರಿಸರದ ಬಗ್ಗೆ, ಅವನ ಸ್ನೇಹಿತರು ಯಾರು ಅಂತ ತಿಳ್ಕೊಂಡ್ರೆ ಅವನ ಯೋಗ್ಯತೆ ಏನೆಂಬುದನ್ನು ನಮಗೆ ಅರಿತುಕೊಳ್ಳಲಿಕ್ಕೆ ಅಲ್ಲಿ ಸುಲಭ ಆಗ್ತದೆ. ಹಾಗಾಗಿ ನಾವು ಸ್ನೇಹ ಮಾಡಿಕೊಳ್ಳುವಾಗ ಬಹಳ ಯೋಚನೆ ಮಾಡಬೇಕು. ಯಾರ ಜೊತೆಯಲ್ಲಾದರೂ ನಾವು ಸ್ನೇಹ ಮಾಡುವಾಗ ಆಲೋಚನೆ ಮಾಡಬೇಕು, ಇವನ ಜೊತೆಯಲ್ಲಿ ನಾವು ಸ್ನೇಹವನ್ನು ಮಾಡಿಕೊಳ್ಬೋದಾ, ಇವನ ಸಂಪರ್ಕದಲ್ಲಿ ನಾವು ಇರಬಹುದಾ ಅಂತ ಬಹಳಷ್ಟು ಯೋಚನೆ ಮಾಡಿ ಸ್ನೇಹವನ್ನು ಮಾಡಬೇಕು, ಜಾಗರೂಕತೆಯಿಂದ ಮಾಡಬೇಕು. ಇಲ್ಲಿ ಒಂದು ನಾನು ಕಿವಿ ಮಾತನ್ನು ಹೇಳ್ತೇನೆ. ನಾವು ಯಾರಾದರೂ ಒಬ್ಬರು ಒಳ್ಳೆಯ ಸ್ನೇಹಿತರು ನಮಗೆ ಸಿಕ್ಕಿದ್ರು ಅಂತಾದರೆ, ಅವರು ಬಹಳಷ್ಟು ಸಜ್ಜನರು ಅಂತಾದರೆ, ಆ ಸ್ನೇಹ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರಬೇಕು ಅಂತಾದರೆ, ನಾವು ಅಂತಹ ವ್ಯಕ್ತಿ ಹತ್ರ ಯಾವತ್ತೇ ರೀತಿಯಾಗಿ ಅವನಲ್ಲಿ ಸಾಲ ಕೇಳಲಿಕ್ಕೆ ಹೋಗಬಾರ್ದು. ಯಾಕಂದರೆ ಆ ಸಾಲ ಕೇಳಿತು ಅಂತಾದರೆ ಆ ಸ್ನೇಹಕ್ಕೆ ಅಲ್ಲಿ ಕುಂದು ಬರಲಿಕ್ಕೆ ಸಾಧ್ಯ ಉಂಟು. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಆತನ ಹೆಂಡತಿಯ ಜೊತೆಯಲ್ಲಿ ನಾವು ಬಹಳಷ್ಟು ಸಲುಗೆಯಿಂದ ಮಾತನಾಡಲಿಕ್ಕೆ ಹೋಗಬಾರ್ದು. ಈ ಎರಡು ಕಾರಣಗಳಿಂದ ಈ ಸ್ನೇಹದ ಮಧ್ಯೆ ಬಿರುಕು ಉಂಟಾಗಲಿಕ್ಕೆ ಸಾಧ್ಯ ಉಂಟು. ಇದೆಲ್ಲ ಬಹಳ ಸಣ್ಣ ಸೂಕ್ಷ್ಮವಾದ ವಿಚಾರ, ಆದರೆ ಅದು ಮುಂದಕ್ಕೆ ಅದು ದೊಡ್ಡದಾಗಲಿಕ್ಕೂ ಸಾಧ್ಯ ಉಂಟು. ಇದನ್ನು ನಾವು ಅರ್ಥೈಸಿಕೊಳ್ಬೇಕು. ಹಿಂದಿನ ಕಾಲದಲ್ಲಿ ಆದರೆ ಜನರಿಗೆ ಮೂಲತಃ ಒಂದು ಸಂಸ್ಕೃತಿ ಅಂತ ಹೇಳುವಂಥದ್ದು ಇತ್ತು, ಶಿಷ್ಟಾಚಾರ ಅಂತ ಹೇಳುವಂಥದ್ದಿತ್ತು. ಅದನ್ನೆಲ್ಲವೂ ನಾವು ಈಗ ಬಿಟ್ಟ ಕಾರಣ, ಹಿಂದಿನ ಕಾಲದ ಜನರಲ್ಲಿ ಒಂದು ರೀತಿ ಮುಖ್ಯವಾಗಿ ಅವರಲ್ಲಿ ಯಾವ ನಿಷ್ಠುರತೆ ಇತ್ತು ಅಂದರೆ, ಅವರಲ್ಲಿ ನ್ಯಾಯ ನಿಷ್ಠುರತೆ ಇತ್ತು ಮತ್ತು ಪ್ರಾಮಾಣಿಕತನಗಿತ್ತು. ಹಾಗೆಯೇ ನಂಬಿಕೆ ಅಂತ ಹೇಳುವಂಥದ್ದು ಇತ್ತು, ಹಾಗೆ ನ್ಯಾಯ ಅಂತೇಳುವಂಥ ಪ್ರಜ್ಞೆ ಅಂತ ಹೇಳುವಂಥದ್ದಿತ್ತು. ಮುಖ್ಯವಾಗಿ ಅವರಿಗೆ ಒಳಿತು ಕೆಡುಕುಗಳ ಬಗ್ಗೆ, ಪಾಪ ಪುಣ್ಯಗಳ ಬಗ್ಗೆ ಅವರಿಗೆ ನಂಬಿಕೆ ಅಂತೇಳುವಂಥದ್ದಿತ್ತು. ಈ ಪಾಪ ಪುಣ್ಯಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತಾದರೆ ಅದು ಬಹಳಷ್ಟು ತೊಂದರೆ ಆಗ್ತದೆ. ಹಾಗಾಗಿ ಈ ಸಮಾಜ ಅಂತ ಹೇಳುವಂಥದ್ದು ಬಹಳ ಸ್ವಸ್ಥವಾಗಿತ್ತು. ನಾವು ಹರಿಶ್ಚಂದ್ರನ ಕಥೆಯನ್ನು ಕೇಳಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಕಾಲ ಅದಾಗಿತ್ತು. ಹಾಗೆಯೇ ಹಿಂದೆ ನೃಪತುಂಗ ಮಹಾರಾಜನ ಕಥೆಯನ್ನು ಕೇಳಿ ಮಹಾರಾಜ ಸ್ವಜನ ಪಕ್ಷಪಾತವಿಲ್ಲದೆ ಪ್ರಜೆಗಳ ಪರವಾಗಿ ನ್ಯಾಯ ತೀರ್ಪನ್ನು ಮಾಡುತ್ತಿದ್ದ ಎಂಬ ಕಥೆಯನ್ನು ನಾವು ಕೇಳ್ತಿದ್ದೇವೆ. ಆಗ ಅವನು ಪ್ರಜಾರಂಜಕನಾಗಿದ್ದ, ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಆತ ನೋಡಿಕೊಳ್ಳುತ್ತಿದ್ದ. ಎಲ್ಲಿವರೆಗೆ ಅಂದರೆ, ತನ್ನ ಮಗ ಮಾಡಿದ ತಪ್ಪಿಗಾಗಿ ಆತ ಮರಣದಂಡನೆಯನ್ನು ವಿಧಿಸಿದ್ದ ಎಂಬುದು ಅದು ಇತಿಹಾಸ, ಅದು ಇತಿಹಾಸದಲ್ಲಿ ಸೇರ್ಪಡೆಗೊಟ್ಟಿದೆ. ಆದರೆ ಅದೇ ಪರಂಪರೆಯಿಂದ ಬೆಳೆದು ಬಂದಂತಹ, ಹುಟ್ಟು ಬಂದಂಥ ಈ ಮಣ್ಣಿನಲ್ಲಿ ಇರುವಂತಹ ನಾವು ಇಂದಿನ ಈ ಸ್ವಜನ ಪಕ್ಷಪಾತ ಹಾಗೂ ಈ ಮಾಡುವಂಥ ರಾಜಕಾರಣಿಗಳ ಆಟ ಟೋಪ
ಇವೆಲ್ಲ ನೋಡುವಾಗ ಬಹಳಷ್ಟು ಬೇಸರ ಆಗ್ತದೆ. ಯಾಕಂದರೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಸುಳ್ಳು ಹೇಳುವುದನ್ನೇ ಪ್ರಾರಂಭ ಮಾಡ್ತೇವೆ. ಸುಳ್ಳು ಹೇಳುವ ಅಗತ್ಯ ಇಲ್ಲದಿದ್ದರೂ ಸುಳ್ಳನ್ನೇ ಹೇಳುತ್ತಿರುತ್ತೇವೆ. ವಂಚನೆ ಮಾಡುವಂಥದ್ದು, ಅನಾವಶ್ಯಕವಾಗಿ ಇನ್ನೊಬ್ಬರನ್ನು ಮೋಸಗೊಳಿಸುವಂಥದ್ದು, ಈ ರೀತಿಯಾದಂಥ ದುರ್ನೀತಿಗಳೇ ನಾವು ಮೈಗೂಡಿಸಿಕೊಂಡು ಈ ಪ್ರಪಂಚ ಅಂತ ಹೇಳುವಂಥದ್ದು ಇಂದು ಬಹಳ ಕುಲಗೆಟ್ಟು ಹೋಗಿದೆ. ಅದನ್ನು ಯಾರೂ ಅಲ್ಲಗೆಳೆಯುವ ಹಾಗಿಲ್ಲ. ಹಾಗಾಗಿ ಈ ಆತ್ಮ ವಂಚನೆ ಮಾಡಿಕೊಳ್ಳುವುದಕ್ಕೆ ನಾವೇ ಕಾರಣ ಆಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ಸಮಾಜವನ್ನು, ಈ ಜನರ ಮನಸ್ಥಿತಿಯನ್ನು ನಾವು ಸರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮಟ್ಟಿಗೆ ನಾವು ಬಂದಾಗಿದೆ. ಆದರೂ ಒಂದು ಸಣ್ಣ ಪ್ರಯತ್ನ ಎಂಬಂತೆ ಜನರಿಗೆ ಮಧ್ಯ ಮಧ್ಯದಲ್ಲಿ ನೀತಿ ಕಥೆಗಳನ್ನು ಹೇಳುವ ಮೂಲಕ, ಹಿಂದಿನ ಪುರಾಣ ಕಥೆಗಳನ್ನು ಉಲ್ಲೇಖ ಮಾಡುವ ಮೂಲಕ ಸ್ವಲ್ಪವಾದರೂ ಜನಗಳ ಮೇಲೆ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯವೋ ಎಂಬಂಥ ಸಣ್ಣ ಪ್ರಯತ್ನವೋ ಎಂಬಂತೆ ಕೆಲವು ನೀತಿ ಕಥೆಗಳನ್ನು ಈ ಸಂದರ್ಭದಲ್ಲಿ ಹೇಳುವುದಾದರೆ, ಒಬ್ಬ ಮಹರ್ಷಿ ಗಾಢವಾದಂಥ ತಪಸ್ಸಿನಲ್ಲಿ ನಿರತವಾಗಿರುವಂಥ ಸಂದರ್ಭದಲ್ಲಿ ಆತನ ಕಾಲು ತೊಡೆಯ ಮೇಲೆ ಸಹಜವಾಗಿ ಇರುವೆಗಳು ಮೇಲೇರಲಿಕ್ಕೆ ಪ್ರಾರಂಭವಾಯಿತು. ಯಾಕಂದರೆ ಇರುವೆಗಳು ನಾವು ತಟಸ್ಥವಾಗಿ ಇದ್ದಾಗ ಯಾವುದೇ ಒಂದು ಪ್ರಾಣಿಗಳು ಕೂಡ ಅವು ಆಕ್ರಮಣ ಮಾಡುವಂಥದ್ದು ಸಹಜ. ಹಾಗೆ ಬಹಳ ಜಾಗೃತನಾಗಿ ಬಹಳ ಏಕಾಗ್ರತೆಯಿಂದ ತಪಸ್ಸನ್ನು ಮಾಡುತ್ತಿದ್ದಂತಹ ಈ ಮಹರ್ಷಿಯ ಮೇಲೆ ಇರುವೆಗಳು ಅಲ್ಲಿ ಮೇಲಕ್ಕೆ ಹತ್ತಲಿಕ್ಕೆ ಪ್ರಾರಂಭವಾಯಿತು. ಬಹಳಷ್ಟು ಮೇಲೆ ಹತ್ತಿದ ನಂತರ ಯಾವುದೋ ಒಂದು ಇರುವೆ ಅಲ್ಲಿ ಆತನನ್ನು ಕಚ್ಚಿಬಿಟ್ಟಿತು. ಆಗ ಆತನಿಗೆ ಅರಿವಿಲ್ಲದಂತೆ ಆತ ತನ್ನ ಕೈಯಿಂದ ಆ ಇರುವೆಯನ್ನು ಸವರಿಬಿಟ್ಟ. ಯಾಕಂದರೆ ನಮ್ಮ ಈ ದೇಹದ ರಚನೆಯೇ ಹಾಗೆ, ಕಣ್ಣಿಗೆ ಏನಾದರೂ ಒಂದು ತೊಂದರೆ ಆಗ್ತದೆ, ಕಸ ಬೀಳ್ತದೆ ಅಂತಿದ್ರೆ ಆ ಕಸ ಬೀಳುವ ಮುಂಚೆ ಕಣ್ಣು ರೆಪ್ಪೆ ಮುಚ್ಚಿಕೊಂಡು ಬಿಡ್ತದೆ. ಹಾಗೆ ನಮ್ಮ ದೇಹಕ್ಕೆ ಎಲ್ಲಿ ನೋವಾದರೂ ಅಥವಾ ಯಾವುದೇ ರೀತಿಯಾದಂತಹ ಒಂದು ರೀತಿಯ ತೊಂದರೆ ಆದರೂ ಕೂಡ ಆ ಕೈ ಹೋಗಿ ಅಲ್ಲಿ ಅದನ್ನು ಸರಿ ಮಾಡಿಬಿಡ್ತದೆ. ಅದೇ ರೀತಿ ಈ ಇರುವೆ ಕಚ್ಚಿದಾಗ ಆತನ ಪ್ರಜ್ಞೆಗೆ ಬಾರದೆ ಆ ಕೈ ಅಂತೇಳುವಂಥದ್ದು ಸವರಿ ಬಿಟ್ಟಿತು. ಈ ಕಾರಣದಿಂದ ಅಲ್ಲಿ ಅನೇಕ ಇರುವೆಗಳು ಅಲ್ಲಿ ಸತ್ತು ಬೀಳ್ತವೆ, ಕೆಲವು ಇರುವೆಗಳು ಕೈಕಾಲು ಕಳೆದುಕೊಳ್ತವೆ, ಕೆಲವು ಅರೆಪ್ರಜ್ಞಾವಸ್ಥೆಯಲ್ಲಿ ಬಿಡ್ತಾರೆ. ಇದನ್ನೆಲ್ಲವನ್ನು ಕಂಡಂತಹ ಆ ಒಂದು ಕಾಲನ್ನು ಕಳೆದುಕೊಂಡಂತಹ ಇರುವೆ ಆ ಮುನಿಯನ್ನು, ಆ ತಪಸ್ವಿಯನ್ನು ಪ್ರಶ್ನೆ ಮಾಡ್ತಾರೆ. ಏನು, ಅಯ್ಯೋ ಮಹಾತ್ಮ, ನೀನೊಬ್ಬ ಮಹಾನ್ ಋಷಿ, ಬಹಳ ತಪಸ್ಸು ಮಾಡ್ತಾ ಇದ್ದಿ, ದೇವರನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ವಿ, ಆದರೆ ನಾನು ತಿಳಿದುಕೊಂಡದ್ದು ಈಗ ತಪ್ಪಾಯಿತು. ಏನು, ನಾನೇನು ಅಪರಾಧ ಮಾಡಿದ್ದೆ, ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ? ಹಾಗಿರುವಾಗ ತಪಸ್ಸನ್ನು ಆಚರಿಸುತ್ತಿದ್ದಂಥ ನೀನು ಅನವಶ್ಯಕವಾಗಿ ನನ್ನನ್ನು ಸವರಿ ನನ್ನ ಕಾಲು ಕಳೆದುಕೊಳ್ಳುವಂತೆ ನೀನು ಮಾಡಿಬಿಟ್ಟೆ, ಹಾಗೆ ನನ್ನ ಕಾಲು ಮುರಿದು ಹಾಕಿದೆ, ಇನ್ನನ್ನು ಮಹಾತ್ಮ ಅಂತ ನಾವು ಹೇಳಿಗೆ ಹೇಳಲಿಕ್ಕೆ ಸಾಧ್ಯ, ಹಿಂಸೆ ಕೊಲೆಗಡಿಕ ಎಂದರದಲ್ಲಿ ತಪ್ಪಾಗಲಿಕ್ಕಿಲ್ಲ ಎಂಬಂಥ ಮಾತನ್ನು ಆ ತಪಸ್ವಿಯನ್ನು ಉದ್ದೇಶಿಸಿ ಒಂದು ಇರುವೆಯಲ್ಲಿ ಹೇಳ್ತದೆ. ಹಾಗೆ ನನ್ನ ಕೈಗೆ ಸಿಕ್ಕ ನನ್ನವರು, ಹಾಗೆ ಇನ್ನು ನಾನು ಒಬ್ಬನೇ ಅಲ್ಲ, ಈ ನಿನ್ನ ಕೈಗೆ ಸಿಕ್ಕಂಥ ಅನೇಕರು ಕೂಡ ಇಂದು ಪ್ರಾಣ ಕಳ್ಕೊಂಡಿದ್ದಾರೆ, ಅರೆಜೀವ ಆಗ್ತಾ ಇದ್ದಾರೆ, ಪ್ರಾಣ ಹೋಗುವ ಸ್ಥಿತಿಯಲ್ಲಿದೆ, ಇದು ನಿನಗೆ ನ್ಯಾಯವೋ, ಹೀಗೆ ಮಾಡುತ್ತಿರುವೆ ಎಂದು ಅಲ್ಲಿ ಆ ಇರುವೆ ಮಹರ್ಷಿಯನ್ನು ಪ್ರಶ್ನೆ ಮಾಡ್ತದೆ. ಋಷಿಗೆ ಇರುವೆಗಳ ಸ್ಥಿತಿಗತಿಯನ್ನು ಕಂಡು ಸಹಜವಾಗಿ ಅಲ್ಲಿ ದುಃಖ ಆಗ್ತದೆ. ಯಾರಿಗೂ ಅಷ್ಟೇ, ಅಹಿಂಸಾವಾದಿಗಳಿಗೆ ಯಾರಿಗೆ ಹಿಂಸೆ ಆದರೂ ಕೂಡ ಅದು ಹಿಂಸೆ ಅಂತಲೇ ಕಾಣ್ತದೆ, ಮನಸ್ಸಿಗೆ ಕಷ್ಟ ಆಗ್ತದೆ. ನಾವು ಕೂಡ ಅಷ್ಟೇ, ಕೈಗೆ ಇರುವೆ ಕಚ್ಚಿತು ಅಥವಾ ಇರುವೆ ಬಂತು ಅಂತ ಹೇಳಿದರೆ ಅದು ಹೊಸಕ್ಕೆ ಹಾಕುವುದಿಲ್ಲ, ನಾವು ಅದನ್ನು ಮೆಲ್ಲನೆ ಅದನ್ನು ಹೊರಕ್ಕೆ ಹಾಕಿಬಿಡ್ತೇವೆ. ಯಾಕೆ, ಒಂದು ಬಡ ಜೀವ ಬದುಕಿಕೊಂಡು ಬಿಡಲಿ ಅಂತ. ಆದರೆ ಆ ವಿಘ್ನ ಸಂತೋಷಿಗಳು, ತಾಮಸ ಗುಣದವರು ಇವರೆಲ್ಲರೂ ಕೂಡ ಹೊಸಕ್ಕೆ ಸಂತೋಷವನ್ನು ಪಡೀತಾರೆ. ಆ ಮುನಿಗೂ ಕೂಡ ಆ ರೀತಿಯಾದಂಥ ಸಂಕಟ ಆಯಿತು, ಅನವಶ್ಯಕವಾಗಿ ನನ್ನಿಂದ ಈ ಇರುವೆಗಳು ಸಾಯುವಂತಾಯಿತು, ಬಹಳ ದುಃಖ ಪಡ್ತಾನೆ. ಹೀಗೆ ದುಃಖಿಸುವಾಗ ಆ ಪ್ರಶ್ನೆ ಕೇಳಿದಂತಹ ಇರುವೆಯನ್ನು ಕುರಿತು ಆತ ಹೇಳ್ತಾನೆ, ಅಯ್ಯೋ, ನಾನು ಉದ್ದೇಶಪೂರ್ವಕವಾಗಿ ನಿನ್ನನ್ನು ಸವರಿ ಹಾಕಲಿಲ್ಲ, ನಿನ್ನಿಂದ ನನಗೆ ಏನು ತೊಂದರೆ ಆಗಲಿಲ್ಲ, ನೀನು ಪ್ರಶ್ನೆ ಕೇಳಿದೆ, ನಾನು ನಿನಗೇನು ಮಾಡಿದೆ ಅಂತ, ನೀನು ನನಗೆ ಏನೂ ಮಾಡಲಿಲ್ಲ, ನಿಮ್ಮಲ್ಲಿ ಯಾರೋ ಒಬ್ಬ ದುಷ್ಟ ನನ್ನನ್ನು ಕಚ್ಚಿದ, ಆ ಒಂದು ನೋವಿನಿಂದಾಗಿ ನಾನು ತಿಳಿಯದೆ ಅಲ್ಲಿ ಸವರಿಬಿಟ್ಟೆ ಅಂತ ಹೇಳುವ ಉತ್ತರವನ್ನು ಕೊಡ್ತಾನೆ. ಹಾಗೆ ನೀವು ಕೂಡ ಇಲ್ಲಿ ನೀತಿ ಕತೆ ಅಂದರೆ ಈ ನೀತಿ ಏನು ಇದರದ್ದು ಅಂದರೆ, ನೀವು ದುಷ್ಟನ ಸಹವಾಸವನ್ನು ಮಾಡಿದಿರಿ, ಅದರ ದುಷ್ಫಲವನ್ನು ನೀವು ಅನುಭವಿಸಬೇಕಾಯಿತು, ಒಬ್ಬ ಮಾಡಿದ ತಪ್ಪಿಗೆ ನೀವೆಲ್ಲರೂ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು, ಕಾರಣ ಆ ದುಷ್ಟನಿಂದಾಗಿ. ಹಾಗೆ ಯಾರೇ ಆಗಲಿ ಕೆಟ್ಟವರ ಸಹವಾಸವನ್ನು ಮಾಡಿದರೆ ಕೆಟ್ಟ ಫಲವನ್ನೇ ಅನುಭವಿಸಬೇಕಾಗುತ್ತದೆ. ನೀನು ಮಾಡಿದ್ದು ತಪ್ಪು ಎಂದರೆ
ಅಂತಹ ದುಷ್ಟನ ಸಹವಾಸ ಮಾಡಿತು. ನಿನಗೆ ಯಾಕೆ ಈ ಕಷ್ಟ ಬಂತು ಅಂದರೆ ಆ ದುಷ್ಟನ ಸಹವಾಸವನ್ನು ಮಾಡಿದ್ದರಿಂದ ಎಂದು ಮಹರ್ಷಿಗಳು ಆ ಎರುವೆಗೆ ಹೇಳ್ತಾರೆ. ಅಂದರೆ ಈ ಕಥೆಯನ್ನು ನಮಗೆ ಕೇಳುವಾಗ ನಮ್ಮ ಮನಸ್ಸಿನಲ್ಲಿ ಬರಬೇಕು, ನಾವು ಕೂಡ ಜೀವನದಲ್ಲಿ ಯಾರನ್ನಾದರೂ ಸ್ನೇಹ ಮಾಡುವುದಿದ್ದರೆ, ವ್ಯವಹಾರ ಮಾಡುವುದಿದ್ದರೆ ದುಷ್ಟರ ಜೊತೆ ಮಾಡಬಾರ್ದು, ಮಾಡಿದರೆ ಏನಾಗುತ್ತದೆ ಎಂಬುದು ಈ ನೀತಿ ಕಥೆಯು ನಮಗೆ ಅಲ್ಲಿ ಅರ್ಥೈಸಿಕೊಡುತ್ತದೆ. ಅರ್ಥ ಮಾಡಿಕೊಂಡರೆ ನಮಗೆ ಹಿತ, ಅರ್ಥ ಮಾಡಿಕೊಳ್ಳದಿದ್ದರೆ ಅದರ ಪರಿಣಾಮ ನಾವು ಉಣ್ಣಲೇಬೇಕು. ಹಾಗೆ ಅದಕ್ಕೆ ಪೂರಕವಾಗಿ ಇನ್ನೊಂದು ಕಥೆಯನ್ನು ನಾವು ಉದಾಹರಿಸುವುದಾದರೆ, ಒಬ್ಬ ಅರ್ಚಕನಿದ್ದ, ಘನ ವಿದ್ವಾಂಸನಾಗಿದ್ದ, ಪ್ರಾಮಾಣಿಕನೂ ಆಗಿದ್ದ, ಮಧ್ಯಮ ವರ್ಗವಾದ್ದರಿಂದ ಅಷ್ಟೊಂದು ಅನುಕೂಲಸ್ಥನಾಗಿರಲಿಲ್ಲ, ಬಹಳ ಬಡತನವೇ ಅನುಭವಿಸುತ್ತಿದ್ದ. ಆದರೂ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಚೆನ್ನಾಗಿ ಮಾಡಿಕೊಂಡು ಊರಿನಲ್ಲಿ ಜನರ ಪ್ರೀತಿಗೆ ಆತ ಪಾತ್ರನಾಗಿದ್ದ. ಹೀಗಿರುವಂಥ ಸಂದರ್ಭದಲ್ಲಿ ಅವನ ಜೀವನದಲ್ಲಿ ಒಂದು ಘಟನೆ ನಡೆಯಿತು. ಪ್ರತಿಯೊಬ್ಬರ ಜೀವನದಲ್ಲೂ ಅನೇಕ ಘಟನೆಗಳು ನಡೀತವೆ. ಒಬ್ಬೊಬ್ಬರ ಜೀವನದ ಘಟನೆಗಳಲ್ಲಿ ಅವರು ತೊಂದರೆಯನ್ನು ಅನುಭವಿಸ್ತಾರೆ, ಕೆಲವರ ಜೀವನ ಘಟನೆಗಳಲ್ಲಿ ಅವರು ಹೆಚ್ಚಿನದಾದಂತಹ ಮಹತ್ವವನ್ನು ಪಡೀತಾರೆ. ಹೀಗೆ ಈ ಅರ್ಚಕನ ಜೀವನದಲ್ಲಿ ನಡೆದಂತಹ ಘಟನೆ ಏನೆಂದರೆ, ಆತನ ಮನೆಗೆ ಅವನ ಹೆಂಡತಿಯ ತಂಗಿ ಬಂದಳು. ಬಹಳ ಸಿರಿವಂತಳಾಗಿದ್ದಳು. ಆಕೆಯ ಪತಿ ಆದ ಕಾರಣ ಬಹಳ ಶ್ರೀವಂತನಾದ್ದರಿಂದ ಆಕೆಯ ದೇಹದಲ್ಲಿ, ಮೈಯಲ್ಲಿ ಬಹಳಷ್ಟು ಬೆಲೆ ಬಾಡುವಂಥ ಒಡವೆಗಳಿದ್ದವು. ಅದನ್ನೆಲ್ಲವನ್ನು ಆ ಅರ್ಚಕನ ಹೆಂಡತಿ ಗಮನಿಸುತ್ತಾಳೆ. ಹಾಗೆ ಬಹಳ ವರ್ಷಗಳ ನಂತರ ಭೇಟಿಯಾದ ಕಾರಣ ಆತ್ಮೀಯವಾಗಿ ಬಹಳಷ್ಟು ಹೊತ್ತು ಮಾತನಾಡಿಕೊಳ್ತಾ ಇದ್ದರು, ಉಭಯ ಕುಶಲೋಪರಿಯನ್ನು ಅಲ್ಲಿ ಹಂಚಿಕೊಳ್ತಾ ಇದ್ದರು. ಹೀಗೆ ಆಕೆಯ ತಂಗಿ ಪ್ರಸನ್ನವದನಳಾಗಿ ಅಲ್ಲಿ ಈ ಮಾತುಕತೆ ಎಲ್ಲ ಆದ ನಂತರ ಮನೆ ಬಿಟ್ಟು ಹೊರಟು ಹೋಗ್ತಾಳೆ. ಹೀಗೆ ಹೊರಟು ಹೋದ ನಂತರ ಈ ಅರ್ಚಕನ ಹೆಂಡತಿಯ ಮುಖ ಮಾತ್ರ ಬಹಳಷ್ಟು ಬಾಳಿತ್ತು. ಎಂದೂ ಕಾಣದಂತಹ ದುಃಖ ಮತ್ತು ಅಸಮಾಧಾನ ಅಂತ ಹೇಳುವಂಥದ್ದು ಅವಳಿಂದ ಈ ಅರ್ಚಕನಿಗೆ ಗೊತ್ತಾಯಿತು. ಸೂಕ್ಷ್ಮಮತಿಯಾದಂಥ ಅರ್ಚಕ ಅಂದುಕೊಳ್ತಾನೆ, ಹೆಂಡತಿಯ ತಂಗಿ ಮನೆಗೆ ಬರುವವರೆಗೆ ಅವಳು ಚೆನ್ನಾಗಿದ್ಲು, ನಗುಮುಖದಿಂದ ಇದ್ಲು, ಉಲ್ಲಾಸದಿಂದು. ಯಾವಾಗ ಅವಳ ಜೊತೆಯಲ್ಲಿ ಮಾತುಕತೆ ಮಾಡಿ ಅವಳು ಹೊರಟು ಹೋದ್ಲು, ಇಲ್ಲಿ ಈಕೆಯಲ್ಲಿ ದುಃಖ ಅಂತ ಹೇಳುವಂಥದ್ದು ಆವರಿಸಿತ್ತು. ಅದಕ್ಕೆ ಕಾರಣ ಅವಳು ಮೈ ತುಂಬ ಹಾಕಿಕೊಂಡು ಬಂದಂಥ ಅಮೂಲ್ಯವಾದಂಥ ಒಡವೆ ಎಂಬುದು ಅಲ್ಲಿ ಅರ್ಚಕನಿಗೆ ಅಲ್ಲಿ ತಿಳಿದು ಹೋಯಿತು. ಸೂಕ್ಷ್ಮಮತಿಯಾದಂಥ ಅರ್ಚಕ ಅಲ್ಲಿ ಯೋಚನೆ ಮಾಡ್ತಾನೆ, ಹಾಗಾದರೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ಮದುವೆಯಾಗಿ ಬಹಳಷ್ಟು ವರ್ಷ ಆಯಿತು. ನನ್ನ ಆರ್ಥಿಕ ಸ್ಥಿತಿಗತಿಯನ್ನು ನಾನು ಆಲೋಚನೆ ಮಾಡಿದರೆ ಅಂತಹ ಒಡವೆಗಳನ್ನು ನಾನು ಮಾಡಿಸಿಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಸಂಸಾರವನ್ನು ಸರಿದೂಗಿಸಿಕೊಂಡು ಮುಂದಕ್ಕೆ ಹೋಗುವುದೇ ಬಹಳ ಕಷ್ಟ. ಹಾಗಿರುವಾಗ ಹೆಂಡತಿಗೆ ನಾನು ಒಡವೆಯನ್ನು ಹೇಗೆ ಮಾಡಿಸಿಕೊಡಲಿಕ್ಕೆ ಸಾಧ್ಯ? ಈ ಕಡುಬಡತನದಲ್ಲಿ ಅದು ಅಸಾಧ್ಯವಾದ ಮಾತು. ಹಾಗಾದರೆ ಹೆಂಡತಿಯನ್ನು ಸಂತೋಷಪಡಿಸಬೇಕಲ್ಲ. ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ಹೆಂಡತಿ ಒಬ್ಬಳು ಚೆನ್ನಾಗಿದ್ದರೆ ಆ ಮನೆ ಅಂತೇಳುವಂಥದ್ದು ಚೆನ್ನಾಗಿರ್ತದೆ. ಆ ಹೆಂಡತಿ ಅಸಮಾಧಾನದಿಂದಿದ್ದರೆ, ಅವಳಲ್ಲಿ ಉಲ್ಲಾಸ ಅಂತೇಳುವಂಥದ್ದು ಇಲ್ಲದಿದ್ದರೆ ಆ ಮನೆ ಅಂತೇಳುವಂಥದ್ದು ಸ್ಮಶಾನ ಸದೃಶವಾಗಿರ್ತದೆ. ಹಾಗೆ ಈ ದೇವಸ್ಥಾನ ಅಂತೇಳುವಂಥದ್ದು ಕೂಡ, ಅಲ್ಲಿ ಅರ್ಚಕನು ಚೆನ್ನಾಗಿದ್ದರೆ, ಅವನು ಚೆನ್ನಾಗಿ ಇಟ್ಟುಕೊಂಡರೆ ಆ ದೇವಸ್ಥಾನ ಅಂತೇಳುವಂಥದ್ದು ಬಹಳ ಅಭಿವೃದ್ಧಿ ಹೊಂದುತ್ತದೆ. ಭಕ್ತಾದಿಗಳಿಗೆ ಅಲ್ಲಿ ಒಳ್ಳೆಯದಾದಂತಹ ಸೇವೆಗಳು ಲಭ್ಯವಾಗ್ತವೆ. ಹಾಗೆ ಮನೆ ದೇವಸ್ಥಾನಕ್ಕೂ ಕೂಡ, ದೇವಸ್ಥಾನಕ್ಕೆ ಅರ್ಚಕ, ಮನೆಗೆ ಗೃಹಿಣಿ ಬಹಳ ಮುಖ್ಯವಾಗ್ತಾರೆ. ಆದ್ದರಿಂದ ಈ ಅರ್ಚಕನ ಮನಸ್ಸಿಗೆ ಚಿಂತೆ ಬರ್ತದೆ, ಹಾಗಾದರೆ ನನ್ನ ಹೆಂಡತಿಗೆ ಈಗ ಚಿಂತೆ ಆವರಿಸಿಕೊಂಡಿದೆ, ಅವಳಿಗೆ ದುಃಖ ಉಂಟಾಗಿದೆ, ಹಾಗಾದರೆ ಅವಳನ್ನು ಸಂತೋಷಪಡಿಸುವುದು ಹೇಗೆ? ಅದೇ ಯೋಚನೆಯಲ್ಲಿ ಮಗ್ನನಾದ. ಆದರೆ ತಕ್ಷಣವೇ ಒಂದು ಉಪಾಯ ಹೊಳೆಯಿತು. ಮಧ್ಯರಾತ್ರಿಯ ನಂತರ ಗುಡಿಗೆ ಹೋದ. ಆಲೋಚನೆ ಬಂದದ್ದೇ ಸರಿ, ರಾತ್ರಿ ಮಲಗಿದ್ದ, ಮಧ್ಯರಾತ್ರಿಯಲ್ಲಿ ಗುಡಿಗೆ ಹೋದ. ಯಾಕಂದರೆ ಅದಕ್ಕೆ ಬೇಕಾದಂಥ ಬೀಗ ಅಂತೇಳುವಂಥದ್ದು ಅವನ ಕೈಯಲ್ಲೇ ಇತ್ತು. ಗುಡಿಯಲ್ಲಿ ದೇವರ ಮೂರ್ತಿಗೆ ಭಕ್ತಾದಿಗಳು ಸಾಕಷ್ಟು ಆಭರಣಗಳನ್ನು ಮಾಡಿಸಿ ಹಾಕಿದ್ದರು. ಆ ನಂದಾದೀಪದಲ್ಲಿ ದೇವರ ಆ ಪ್ರಸನ್ನ ಮುಖ ಅಂತೇಳುವಂಥದ್ದು ನಳನಳಿಸುತ್ತಿತ್ತು. ಯಾರಿಗೂ ಕಂಡರೂ ಕೂಡ ಭಕ್ತಿಭಾವ ಬರ್ತಿತ್ತು. ಅಷ್ಟು ಪ್ರಸನ್ನವದನಾದಂತಹ ಆ ದೇವರನ್ನು ಕಾಣ್ತಾನೆ. ಯಾವತ್ತೂ ಕೂಡ ಅಲಂಕಾರವನ್ನು ಮಾಡಿ ಆ ಭಗವಂತನನ್ನು ದೇವರಿಗೆ ಆಭರಣಗಳನ್ನು ತೊಡಿಸಿ ನಿಷ್ಠೆಯಿಂದ ಪೂಜೆ ಮಾಡುತ್ತಿದ್ದ ಆ ಅರ್ಚಕನಿಗೆ ಆ ಭಗವಂತನ ಆ ಭಗವಾನಂದವನ್ನು ಬಿಟ್ಟು ಯಾವಾಗಲೂ ಭಗವಾನಂದವನ್ನು ಕಾಣುತ್ತಿದ್ದ, ಇಂದು ಆ ಆನಂದವು ಕಳೆದು ಹೋಗಿ ಇಂದು ಆ ಆನಂದದು ಹೊರಟು ಹೋದ ನಂತರ ಬಾಡಿದ ಮುಖ ಮಾತ್ರ ಹೆಂಡತಿದ್ದು ಕಾಣಿತು. ಇದುವರೆಗೂ ಭಗವಂತನ ಆ ಆನಂದದಲ್ಲಿ ಮುಳುಗಿದ್ದ,
ಇಂದು ಹೆಂಡತಿಯ ಆ ಮುಖ ಅಂತ ಹೇಳುವಂತದ್ದು ಆ ಸಂದರ್ಭದಲ್ಲಿ ಅವನಿಗೆ ಗೋಚರಿಸಿತು. ನ್ಯಾಯ ನೀತಿ ಶಾಸ್ತ್ರ ವೇದ ಪುರಾಣ ಏನೆಲ್ಲ ಬ್ರಾಹ್ಮಣರು ಹೇಳಬೇಕಿತ್ತು ಅದನ್ನು ಅಳವಡಿಸಿಕೊಳ್ಳಬೇಕಿತ್ತು ಅದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಆತನಿಗೆ ಮರೆತು ಹೋಯಿತು. ತಲೆ ಒಂದು ರೀತಿಯಾಗಿ ಮಂದವಾಯಿತು. ಆ ಗ್ರಹಚಾರ ಅಂತ ಹೇಳುವುದು ಅಷ್ಟೇ, ನಾವು ಒಳ್ಳೆಯದಾಗುವಾಗ ನಮಗೆ ಒಳ್ಳೆ ಬುದ್ಧಿ ಬರ್ತದೆ, ಕೆಟ್ಟದಾಗುವಾಗ ಎಷ್ಟು ಒಳ್ಳೆಯವರೆಗೂ ಕೆಟ್ಟ ಬುದ್ಧಿ ಬರ್ತದೆ ಅಂತ ಹೇಳುವುದಕ್ಕೆ ಇದು ಒಂದು ಸಾಕ್ಷಿ. ಹಾಗೆ ಇವನ ತಲೆ ಅಂತ ಹೇಳುವಂಥದ್ದು ಮಂದವಾಯಿತು. ಅವನ ಕಣ್ಣಿಗೆ ದೇವರ ಮೇಲಿದ್ದಂಥ ಅಮೂಲ್ಯವಾದಂಥ ಆಭರಣವನ್ನು ಆತ ಕೈಗೆತ್ತುಕೊಂಡು ಹೆಂಡತಿಗೆ ಆಕೆಯ ಮುಖಕ್ಕೆ ಆತ ಕತ್ತಿಗೆ ಹಾಕಿದರೆ ಎಷ್ಟು ಚಂದ ಕಾಣಬಹುದು ಎನ್ನುವುದನ್ನೇ ತಲೆಯಲ್ಲಿ ಇರಿಸಿಕೊಂಡು ಆತ ಮನೆಯತ್ತ ಹೆಜ್ಜೆ ಹಾಕಿದ. ಇಲ್ಲಿ ಹೇಳ್ತಾರೆ ಎಷ್ಟು ಚಂದ ಕಾಣಬಹುದು ಅಂತ ಆತ ಎಣಿಸಿ ಹೋದ. ಆದರೆ ದೇವರ ಸರವನ್ನು ತೆಗೆದು ಆಳವಾದಂಥ ಭಯಂಕರವಾದಂತಹ ಪಾಪದ ಕೂಪಕ್ಕೆ ಆತ ಬಿದ್ದು ಬಿಟ್ಟ ಅಂತ. ಯಾಕಂದರೆ ಇದನ್ನೇ ನಾವು ಹೇಳೋದು ದೃಷ್ಟಿಯಂತೆ ಸೃಷ್ಟಿ. ನಮ್ಮ ಭಾವನೆ ಹೇಗಿರ್ತದೋ ಅದೇ ರೀತಿ ನಮ್ಮ ಕರ್ಮ ಅಂತ ಹೇಳುವಂಥದ್ದು ಬರ್ತದೆ. ನಾವು ಹೇಗೆ ಯೋಚಿಸುತ್ತೇವೋ ಅದೇ ಯೋಚನೆಯಂತೆ ನಾವು ಆಗ್ತೇವೆ. ನಾವು ಏನಾಗಬೇಕು ಅಂತ ನಾವು ಪ್ರಯತ್ನ ಪಡ್ತೇವೆ ಅದನ್ನು ಖಂಡಿತ ಆಗ್ತೇವೆ. ಹಾಗೆ ಒಳ್ಳೆಯವರಿದ್ದವರು ಕೆಟ್ಟವರು ಆಗ್ತಾರೆ, ಕೆಟ್ಟವರಿದ್ದವರು ಒಳ್ಳೆಯವರು ಆಗುತ್ತಾರೆ ಎಂಬುದಕ್ಕೆ ಇದೇ ಒಂದು ಉದಾಹರಣೆ. ಅದನ್ನೇ ಹೇಳುವಂಥದ್ದು ನಮ್ಮ ದೃಷ್ಟಿಯಂತೆ ಅದು ಸೃಷ್ಟಿಯಾಗ್ತದೆ ಎಂಬುದಕ್ಕೆ ಇದೊಂದು ಬಹಳ ದೊಡ್ಡ ಉದಾಹರಣೆ. ಹಾಗಾಗಿ ಯಾರೇ ಆಗಲಿ ಎಷ್ಟೇ ಒಳ್ಳೆಯವರಾಗಿದ್ದರೂ ಅವರ ದೃಷ್ಟಿಕೋನ ಬದಲಾದಾಗ ಅದಕ್ಕೆ ತಕ್ಕಂತೆ ಅವರು ವರ್ತಿಸುತ್ತಾರೆ ಎಂಬುದು ಈಗ ಹೇಳಿದ ಕತೆ ನಮಗೆ ಬಹಳ ಸೂಕ್ತವಾಗಿ ಕಾಣುತ್ತದೆ. ಹಾಗಾದರೆ ಈ ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳುವುದಕ್ಕೆ ಇನ್ನೂ ಒಂದು ವಿಶೇಷವಾದಂಥ ಕತೆ ಇದೆ. ಒಬ್ಬ ಗುರುವು ಶಿಷ್ಯನ ಜೊತೆಯಲ್ಲಿ ಆಶ್ರಮವನ್ನು ಮಾಡಿಕೊಂಡು ಅಲ್ಲಿ ಪಾಠಗಳನ್ನು ಹೇಳಿಕೊಳ್ಳುತ್ತಾ ದಿನಚರಿಯನ್ನು ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಬೆಳಗ್ಗಿನ ಹೊತ್ತು ಅಲ್ಲೇ ಆಶ್ರಮದ ಎದುರಿಗೆ ಇದ್ದಂತಹ ಒಂದು ನದಿಯಲ್ಲಿ ಆತ ಸ್ನಾನ ಇತ್ಯಾದಿಗಳನ್ನು ಮಾಡುವಂಥ ಕ್ರಮ ಇತ್ತು. ಹೀಗೆ ಸ್ನಾನವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಒಂದು ದಿನ ಆಗಂತುಕನೊಬ್ಬ ಅಲ್ಲಿ ಬಂದು ಆ ಗುರುಗಳನ್ನು ಪ್ರಶ್ನೆ ಮಾಡ್ತಾನೆ. ಮಹಾಸ್ವಾಮಿಗಳಿಗೆ ನಮಸ್ಕಾರ, ಈ ಊರಿನ ಜನ ಹೇಗೆ ಅಂತ ಹೇಳ್ಬೋದು, ಯಾಕಂದರೆ ನಾನು ಈ ಊರಿನವ ಅಲ್ಲ. ಈ ಊರಿನ ಜನ ಭಿಕ್ಷೆಯನ್ನು ಕೊಡ್ತಾರ, ಹಾಗೆ ಸದ್ಗುಣ ಸಂಪನ್ನರ ಹಾಗೂ ಧರ್ಮವನ್ನು ಆಚರಿಸುತ್ತಾರೋ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಗುರುಗಳಲ್ಲಿ ಕೇಳಿದಾಗ ಆ ಗುರುಗಳು ಇವನಲ್ಲಿ ಪ್ರಶ್ನೆ ಮಾಡ್ತಾರೆ, ಹಾಗಾದರೆ ನೀವಿದ್ದ ಊರಿನ ಜನ ಹೇಗೆ ಇದ್ದರು, ಅವರು ಒಳ್ಳೆಯವರು ಕೆಟ್ಟವರು, ನೀವು ಕೇಳಿದಂಥ ಪ್ರಶ್ನೆಗೆ ಪೂರಕವಾಗಿ ಇದ್ದರು ಅಂತ. ಆಗ ಆಗಂತೂ ಹೇಳ್ತಾನೆ, ನಾನು ಈಗ ಇದ್ದ ಊರಿನ ಜನ ಬಹಳ ಒಳ್ಳೆಯವರು, ಯಾರಿಗೂ ಬೇಕಾದರೂ ಭಿಕ್ಷೆಯನ್ನು ಕರೆದು ಕೊಡ್ತಿದ್ದರು, ಸಂತೋಷದಿಂದ ಕೊಡ್ತಿದ್ದರು. ಈ ರೀತಿಯಾದಂಥ ಉತ್ತರವನ್ನು ಕೊಟ್ಟಾಗ ಈ ಗುರುಗಳು ಮರು ಉತ್ತರವನ್ನು ಕೊಡ್ತಾರೆ, ಹಾಗಾದರೆ ಈ ಊರಿನ ಜನರು ಕೂಡ ಹಾಗೆಯೇ ಎಂದು ನೀವು ತಿಳಿದುಕೊಂಡು ಮುಂದಕ್ಕೆ ಹೋಗಬಹುದು ಎಂಬಂಥ ಉತ್ತರವನ್ನು ಕೊಡ್ತಾರೆ. ಇದಾಗಿ ಅವರು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ನದಿಯ ದಂಡೆಯ ಮೇಲೆ ಬಂದು ಇನ್ನೇನು ಆಶ್ರಮಕ್ಕೆ ಹೊರಡಬೇಕನ್ನುವಲ್ಲಿ ಮತ್ತೊಬ್ಬ ಆಗಂತುಕನು ಬಂದು ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ಮಹಾಸ್ವಾಮಿಗಳಿಗೆ ವಂದನೆ, ನಾನು ಮತ್ತೊಂದು ಊರಿಂದ ಬಂದಿದ್ದೇನೆ, ಈ ಊರಿನ ಪರಿಚಯ ಅಂತ ಹೇಳುವಂಥದ್ದು ನನಗೆ ಇಲ್ಲ. ಹಾಗಿರುವಾಗ ಈ ಊರಿನ ಪರಿಚಯವನ್ನು ಮಾಡಿಕೊಳ್ಳುವುದಕ್ಕಾಗಿ ಈ ಊರಿನ ಜನ ಕೆಟ್ಟವರು, ಭಿಕ್ಷೆಯನ್ನು ನೀಡುತ್ತಾರೋ, ಅವರ ಸ್ವಭಾವ ಗುಣಗಳು ಹೇಗೆ ಇತ್ಯಾದಿ ಪ್ರಶ್ನೆಗಳನ್ನು ಮಾಡುವಂಥದ್ದು. ಹಾಗೆ ಪ್ರಶ್ನೆಗಳನ್ನು ಮಾಡಿದಾಗ ಗುರುಗಳು ಹೇಳ್ತಾರೆ, ಆಗ ಹೇಳಿದಾಗೆ ನೀವು ಮೊದಲಿದ್ದ ಊರಿನ ಜನ ಹೇಗೆ ಅಂತ. ಹಾಗೆ ಇವರು ಹೇಳ್ತಾರೆ, ಅವರು ಬಹಳಷ್ಟು ಕೆಟ್ಟವರು, ಭಿಕ್ಷೆಯನ್ನು ನೀಡುವುದಿಲ್ಲ, ಒಳ್ಳೆಯ ಜನರಲ್ಲ ಅಂತ. ಹಾಗೆ ಈ ಗುರುಗಳು ಅದೇ ರೀತಿ ಉತ್ತರವನ್ನು ಕೊಡ್ತಾರೆ, ಹಾಗಾದರೆ ಈ ಊರಿನವರು ಕೂಡ ಹಾಗಂತಲೇ ತಿಳಿದುಕೊಂಡು ಹೋಗಬಹುದು. ಪಕ್ಕದಲ್ಲಿದ್ದಂಥ ಶಿಷ್ಯರಿಗೆ ಅಚ್ಚರಿ, ಹಾಗಾದರೆ ಪ್ರಶ್ನೆ ಒಂದೇ ಉತ್ತರ ಎರಡು, ಇದು ಯಾಕೆ ಹೀಗಾಯಿತು ಎಂದು ಗುರುಗಳಲ್ಲಿ ಕೇಳಿದಾಗ ಆ ಗುರುಗಳು ಹೇಳ್ತಾರೆ, ನಾವು ಏನು ತಿಳ್ಕೊಂಡಿದ್ದೇವೋ ಅದೇ ಇರುವಂಥದ್ದು, ದೃಷ್ಟಿಯಂತೆ ಸೃಷ್ಟಿ. ಇವನು ಕೆಟ್ಟದ್ದನ್ನು ತಿಳ್ಕೊಂಡಿದ್ದ, ಇವನ ಮನಸ್ಸಿನಲ್ಲಿ ಕೆಟ್ಟದ್ದು ತುಂಬಿತ್ತು, ಹಾಗಾಗಿ ಕೆಟ್ಟ ಜನರೇ ಸಿಗುತ್ತಾರೆ. ಆ ಮೊದಲು ಕೇಳಿದವನ ಮನಸ್ಸು ಒಳ್ಳೆಯದಿತ್ತು, ಅವನಿಗೆ ಒಳ್ಳೆಯವರೇ ಸಿಗ್ತಾರೆ. ಅಂದರೆ ಈ ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳೋದು, ನಾವು ಏನು ಹೇಳ್ತೇವೋ ಅಥವಾ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೇ ಆಗುತ್ತೇವೆ ಎಂಬುದಕ್ಕೆ ಈ ನೀತಿ ಕಥೆಗಳು ನಮಗೆ ಬಹಳ ಸುಂದರವಾದಂತಹ ಮಾರ್ಗದರ್ಶನವನ್ನು ಕೊಡ್ತವೆ. ಹಾಗೆ ಈ ಸಂದರ್ಭದಲ್ಲಿ ನಾವೊಂದು ವಿಚಾರವನ್ನು ಕಾಣಬೇಕು, ಏನಂದರೆ ಇದು ತತ್ವಪ್ರಸಾರದ ಕಾರ್ಯಕ್ರಮ, ಅನೇಕ ವಿಷಯಗಳ ಕುರಿತು ಜ್ಞಾನ ನೀಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅಂತೇಳುವಂಥದ್ದು ನಹಿ ಜ್ಞಾನೇನ ಸದೃಶಂ ಪವಿತ್ರಮ್ಯ ವಿದ್ಯತೆ ಎಂಬಂತೆ
ಈ ಲೋಕದಲ್ಲಿ ಜ್ಞಾನದಷ್ಟು ಪವಿತ್ರವಾದದ್ದು ಬೇರೆ ಯಾವುದೂ ಇಲ್ಲ. ಮನುಷ್ಯನಿಗೆ ಜ್ಞಾನ ಅಂತ ಇದ್ದರೆ ಅವು ಎಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಹೌದು, ಅಗ್ನಿಯಂತೆ ಪವಿತ್ರವಾದದ್ದು. ಅಗ್ನಿಯಲ್ಲಿ ಕಲ್ಮಶವನ್ನು ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಇದು ನಕಲಿ ಅಗ್ನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಗ್ನಿ ಯಾವತ್ತೂ ಅದು ಪವಿತ್ರವಾದದ್ದು. ಇಲ್ಲಿ ಪ್ರಸಾರವಾಗುವಂಥ ಜ್ಞಾನ ಅವಿದ್ಯೆಯಲ್ಲ, ವಿದ್ಯೆ. ಅವಿದ್ಯೆ ಅಂತ ಹೇಳುವಂಥದ್ದು ನಮ್ಮ ಲೌಕಿಕವಾದ ಜೀವನವನ್ನು ನಾವು ಸಾಧಿಸಲಿಕ್ಕೆ ಇರುವಂಥದ್ದು. ವಿದ್ಯೆ ಅಂತ ಹೇಳುವಂಥದ್ದು ಪಾರಮಾರ್ಥಿಕವಾದದ್ದು. ಇದನ್ನು ಅರಿತು ಪ್ರತಿ ವಾರವೂ ವೀಕ್ಷಿಸಿ ಜ್ಞಾನವಂತರಾಗಿ ಎಂಬುದೇ ನಮ್ಮ ಆಶಯ. ಓಂ ತತ್ಸತ್. Thank you.